ಎಲ್ಲರಿಗೂ ಸ್ವಾಗತ. ನಾನ್ ಬ್ರೇಕ್ಗಿನ ಮುಂಚೆ ಹೇಳಿದ್ರೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸೆಷನ್ ಇದೆ. ಸೊ ಆ ಸೆಷನ್ಗೋಸ್ಕರ ನಮ್ ಜೊತೆ ಇದ್ದಾರೆ ಇವತ್ತು ಒಬ್ರು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಭಾಸ್ಕರ್. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ನೀವು? ತುಂಬಾ ಚೆನ್ನಾಗಿ. ನಮ್ಮ ಹೊಸ ವಧು, ಅವರ ಹೆಸರು ಶ್ವೇತಾ ರಾಣಿ. ಈಗ ಲೆಟ್ಸ್ ಸ್ಟಾರ್ಟ್ ದ ಅನಾಲಿಸಿಸ್. ಭಾಸ್ಕರ್ ಅವರೇ, ಇವತ್ತು ನಮ್ಗೆ ಹೇಳಿ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಡೆಫಿನೆಟ್ಲಿ ನೀವು ಹ್ಯಾಂಡ್ ರೈಟಿಂಗ್ ಬೇಸಿಸ್ ಮೇಲೆ ಖಂಡಿತ ತಗೋತೀರಾ ಅಂತ ನನಗೆ ಗೊತ್ತು. ಬಟ್ ಅದರಲ್ಲೂ ಏನಾದರೂ ಕ್ರೈಟೀರಿಯಾ ಇರುತ್ತಾ? ಖಂಡಿತವಾಗಿಯೂ. ಅದೇನಪ್ಪಂದ್ರೆ, ಈಗ ಒಂದು ಹೆಣ್ಣಿಗೂ ಗಂಡಿಗೂ ಕೆಲವು ಬಿಹೇವಿಯರ್ ಪಾರ್ಟ್ ಅಂದ್ರೆ ಅಥವಾ ಕ್ಯಾರೆಕ್ಟರ್ ಆಪೋಸಿಟ್ ಇರಬೇಕಾಗುತ್ತೆ. ಕೆಲವೊಂದು ಹೊಂದಾಣಿಕೆ ಇರಬೇಕಾಗುತ್ತೆ. ಅಂದ್ರೆ ಒಂದು ಜೀವನದಲ್ಲಿ ಏನಾದರೂ ಒಂದು ಗುರಿ ಸಾಧನೆ ಮಾಡಲಿಕ್ಕೆ ಇವರು ಸಪೋರ್ಟ್ ಬೇಕಾಗುತ್ತೆ. ಅವರಿಗೆ ಗಂಡಿಗೆ ಸಪೋರ್ಟ್ ಖಂಡಿತವಾಗಿ ಹೆಣ್ಣು ಕೊಡಲೇಬೇಕಾಗುತ್ತೆ. ಅದರಲ್ಲಿ ಕೆಲವು ಗುಣಗಳನ್ನ ನೋಡ್ತೇವೆ. ಮತ್ತೆ ಜೀವನ ಪರ್ಯಂತ ಅವರ ಜೀವನ ಮಾಡಲಿಕ್ಕೆ ಏನಾದ್ರೂ ಒಂದು ವಿಚಾರ ಇರಲೇಬೇಕು. ಸೊ ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಮ್ಯಾಚ್ ಮೇಕಿಂಗ್ ಇದರಲ್ಲಿ ಮಾಡ್ತೀವಿ. ಫಸ್ಟ್ ನೀವು ಇವತ್ತು ಶ್ವೇತಾ ರಾಣಿ ಅವರ ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡ್ತೀರಾ? ಖಂಡಿತವಾಗಿ. ಶ್ವೇತಾ ರಾಣಿ ಅವರ ಹ್ಯಾಂಡ್ ರೈಟಿಂಗ್ ನೋಡ್ತಿದ್ದ ಹಾಗೆ ತುಂಬಾ ಸೂಕ್ಷ್ಮವಾದಂತಹ ವ್ಯಕ್ತಿ ಅಂತ ತೋರಿಸ್ತಾ ಇದೆ. ಅಂದ್ರೆ ಬಹಳ ಒಂದು ಮುಗ್ಧತೆ ಇರುವಂತವರು. ಮತ್ತೆ ಅವರ ಭಾವನೆಗಳನ್ನ ಜಾಸ್ತಿ ಯಾರಿಗೂ ತಿಳುವಳಿಕೆ ಮಾಡಿಲ್ಲ, ಮಾಡೋದಿಲ್ಲ. ಮಾತಾಡೋದು ಸ್ವಲ್ಪ ಕಷ್ಟ, ಬಹಳ ಕಷ್ಟ. ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳೋದ್ರಲ್ಲಿ ಅವರೆಲ್ಲ ಒಂದ್ಕಡೆ ಹಿಂದೆರಿತಾರೆ. ಕೆಲವು ಸಲ ಇನ್ನೊಂದು ಏನಾಗುತ್ತೆ, ಜೀವನದಲ್ಲಿ ನಿರ್ಧಾರಗಳು ತಗೊಳ್ಳೋದಿರುತ್ತೆ. ಸೊ ಮದುವೆ ಆದ್ಮೇಲೆ ಮದುವೆನೂ ನಿರ್ಧಾರ, ಮತ್ತೆ ಬೇರೆ ಎಲ್ಲ ನಿರ್ಧಾರಗಳನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಎಜುಕೇಷನ್ ಕಾಣಿಸ್ತಾ ಇದೆ. ಹೌದಾ? ನೀವು ಈ ಕಡೆ ಆ ಕಡೆ ತಗೋಣ ಬೇಡ, ಯಾವ ರೀತಿ ಯಾವ ಬೇಸ್ ಮೇಲೆ ನಾವು ನಿರ್ಧಾರ ತಗೊಳ್ಳೋಣ ಅನ್ನೋದನ್ನ ಎಲ್ಲ ಒಂದ್ ಕಡೆ ಮನಸ್ಸು ಮಾಡಿ ಕಲ್ಪಿಸಿದ್ರೆ ಅವಾಗ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ನೀವು ದೃಢವಾದಂತ ಸಂಕಲ್ಪ ಮಾಡಿಕೊಂಡು ಒಂದು ಡಿಸಿಷನ್ ಇಟ್ಕೊಂಡು ಡೆಫಿನೆಟ್ ಆಗಿ ಮಾಡ್ತೀರ ಜೀವನದಲ್ಲಿ. ಆಮೇಲೆ ಇನ್ನೊಂದು ಅವರು ಅದ್ಭುತವಾದಂತಹ ಒಂದು ಕ್ಯಾರೆಕ್ಟರ್ ಅಂತಂದ್ರೆ ಲಾಯಂಟಿ ಅಂತ ಹೇಳ್ತೀನಿ. ಇನ್ನೊಂದು ಸೊ ಒಂದು ಲಾಯಂಟಿನ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಶೀಸ್ ಆಲ್ಸೋ ಒಂದು ಲಾಯಲ್ ಪರ್ಸನ್ ಅಂತ ಗೊತ್ತಾಗ. ಶ್ವೇತಾ ನಾವು ತಿಳ್ಕೊಂಡ್ವಿ, ಬಟ್ ಬೇರೆ ಹುಡುಗರ ಜೊತೆ